ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮಾರ್ಟ್ ಜಾಬ್ ಕರ್ನಾಟಕ ಸಿಗೋ ನಾನು ಮತ್ತೊಂದು ಹುದ್ದೆ ವಿಷಯಕ್ಕೆ ಬಂದಿದ್ದೀನಿ ಸೊ ಈ ಹುದ್ದೆ ಬಂದು ಕರೆನ್ಸಿ ನೋಟ್ ಪ್ರೆಸ್ ಸೊ ಈ ನೋಟ್ಗಳನ್ನ ಮಾ ಪ್ರಿಂಟ್ ಮಾಡ್ತಾರಲ್ಲ ಸೊ ಆ ಒಂದು ಶಾಖೆಯಲ್ಲಿ ಓಪನ್ ಓಪನ್ ಇದೆ ಅಂತ ಹೇಳಿ ಹೇಳ್ಬೋದಾಗಿದೆ ಕರೆನ್ಸಿ ನೋಟ್ ಪ್ರೆಸ್ ನಾಶಿಕ್ ರೋಡ್ ಅಂತ ಹೇಳಿ ಸೊ ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ಇಲ್ಲಿ ಓಪನಿಂಗ್ ಇರುವಂತೂ ನೋಡ್ತಾ ಇರಾ ಸಿ ಎನ್ ಪಿ ಕರೆನ್ಸಿ ನೋಟ್ ಪ್ರೆಸ್ ನಾಶಿಕ್ ರೋಡ್ ಅಂತ ಹೇಳಿ ಹೇಳ್ಬೋದಾಗಿದೆ ಇದು ಗೌರ್ಮೆಂಟ್ ಆಫ್ ಇಂಡಿಯಾದ ಹುದ್ದೆ ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ನೋಡಿ ಇಲ್ಲಿ ಡಿಪ್ಲೋಮ ಆಗಿರೋರಿಗೆ ಐ ಟಿ ಆಗಿರೋರಿಗೆ ಮತ್ತೆ ಯಾವುದೇ ಒಂದು ಪದವಿ ಆಗಿರೋರಿಗೆ ವೇಕನ್ಸೀ ಇರುವಂಥದ್ದು ಸೊ ಬನ್ನಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊತ ಹೋಗ್ತಾರೋಣ ಎಲ್ಲರೂ ತಪ್ಪಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ಲೈಕೋನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳಿ ಹೇಳ್ತೀನಿ ಸೊ ಬನ್ನಿ ಮೊದಲ ಹುದ್ದೆ ಬಗ್ಗೆ ತಿಳ್ಕೊಂಬ ನಾನು ಬರೀ ಯಾವುದು ಡಿಗ್ರಿ ಮತ್ತೆ ಡಿಪ್ಲೊಮಾ ಅದನ್ನ ಮಾತ್ರ ಹೇಳ್ತೀನಿ ಸೊ ಮಿಕ್ಕಿದವರೆಲ್ಲ ಬಂದು ಇದನ್ನ ಇದನ್ನು ಚೆಕ್ ಮಾಡ್ಕೊಬೋದು ಅಂತ ಹೇಳಿ ಹೇಳ್ಬೋದಾಗಿದೆ ನೋಡಿ ಇಲ್ಲಿ ಸೂಪರ್ವೈಸರ್ ಟೆಕ್ನಿಕಲ್ ಕಂಟ್ರೋಲ್ ಅಂತ ಹೇಳಿ ಕರೆದಿದ್ದಾರೆ ಲೆವೆಲ್ ಎಸ್ ಒನ್ ಅಂತ ಹೇಳಿ ಸೊ ಇಪ್ಪತ್ತೇಳರಿಂದ ತೊಂಬತ್ತೈದು ಸಾವಿರ ಕೂಡ ವೇತನ ಶ್ರೇಣಿ ಇರುವಂತದ್ದು ನೋಡಿ ಇದಕ್ಕೆ ಫುಲ್ ಟೈಮ್ ಯಾರು ಡಿಪ್ಲೋಮಾ ಮಾಡಿದ್ರೆ ಪ್ರಿಂಟಿಂಗ್ ಅಲ್ಲಿ ಅವರು ಅಪ್ಲೈ ಮಾಡ್ಬೋದು ಅಂತ ಹೇಳಿ ಹೇಳಬಹುದಾಗಿದೆ ಹದಿನೆಂಟರಿಂದ ಮೂವತ್ತು ವರ್ಷ ವಯೋಮಿತಿಯನ್ನ ಕೊಟ್ಟಂತದ್ದು ಆನ್ಲೈನ್ ಟೆಸ್ಟ್ ಮೂಲಕ ಇದು ನೇಮಕಾತಿ ಮಾಡಿಕೊಳ್ಳುವಂಥದ್ದು ಅಷ್ಟೇ ಸೂಪರ್ವೈಸರ್ ಟೆಕ್ನಿಕಲ್ ಆಪರೇಷನ್ ಅಂತ ಹೇಳಿ ಕರೆದಿದ್ದಾರೆ ಸೊ ಡಿಪ್ಲೋಮ ಯಾರು ಅಲ್ಲಿ ಮಾಡಿದ್ರೆ ಅವ್ರಿಗೆ ಹುದ್ದೆಗೆ ಅಪ್ಲೈ ಮಾಡಬಹುದು ಅಂತ ಹೇಳಿ ಹೇಳ್ಬೋದಾಗಿದೆ ಮತ್ತೆ ಹದಿನೆಂಟರಿಂದ ಮೂವತ್ತು ವರ್ಷ ವಯೋಮಿತಿ ಕೊಟ್ಟಿದ್ದಾರೆ ಸೊ ಆನ್ಲೈನ್ ಅಪ್ಲಿಕೇಶನ್ ಅಂತ ಹೇಳಿ ಇಲ್ಲಿ ಕೊಟ್ಟುವಂಥದ್ದು ನೋಡಿ ಈ ಒಂದು ಡಿಪ್ಲೊಮಾ ಫಸ್ಟ್ ಕ್ಲಾಸ್ ಅಲ್ಲಿ ಆಗಿರಬೇಕು ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ ಟೋಟಲ್ ಹತ್ತು ಪೋಸ್ಟ್ ಇದೆ ಇದು ಲೋತ್ ಪೋಷಿಸಿದೆ ಅಂತ ಹೇಳಬಹುದಾಗಿದೆ ರಿಸರ್ವೇಶನ್ ನೀವು ನೋಡ್ಕೊಬಹುದು ಅಂತ ಹೇಳಿ ಹೇಳಬಹುದಾಗಿದೆ ನೋಡೋಣ ಮುಂದಿನದಾಗಿ ಮುಂದಿನ ನೋಡಿ ಇದು ಯಾವುದೇ ಒಂದು ಪದವಿ ಗ್ರಾಜ್ಯುಯೇ ಇನ್ ಎನಿ ಡಿಸಿಪ್ಲಿಪ್ಲಿನ್ ಸೊ ಯಾವುದೇ ಒಂದು ಪದವಿ ಆಗಿರೋ ಸೊ ಐವತ್ತೈದು ಪರ್ಸೆಂಟ್ ಮಿನಿಮಮ್ ಮಾರ್ಕ್ಸ್ ಇರಬೇಕು ಅಂತ ಹೇಳಿ ಕೊಟ್ಟಿರುವಂಥದ್ದು ಕಂಪ್ಯೂಟರ್ ನಾಲೇಜ್ ಇರಬೇಕು ಮತ್ತು ಟೈಪಿಂಗ್ ಬರಬೇಕು ಅಂತ ಹೇಳಿ ಕೊಡಿದ್ರೆ ಇಂಗ್ಲೀಷ್ ಆರ್ ಹಿಂದಿ ಸೊ ಯಾರು ಇಂಗ್ಲೀಷ್ ಆರ್ ಹಿಂದಿಯಲ್ಲಿ ನೀವು ಟೈಪಿಂಗ್ ಮಾಡ್ತೀರಾ ಖಂಡಿತವಾಗ್ಲೂ ಹುದ್ದೆಗೆ ನೀವು ಅಪ್ಲೈ ಮಾಡ್ಬೋದು ಅಂತ ಹೇಳಿ ಹೇಳಬಹುದಾಗಿದೆ ನೋಡಿ ಸೆಕ್ರೆಟರಿಯಲ್ ಅಸಿಸ್ಟೆಂಟ್ ಬಿ ಫೋರ್ ಅಂತ ಹೇಳಿ ಇಪ್ಪತ್ತ್ ಮೂರಿಂದ ಎಂಬತ್ತೈದು ಸಾವಿರ ವೇತನ ಶ್ರೇಣಿ ಕೊಡ್ತಾರೆ ಸೊ ಒಂಡಿರುವಂಥದ್ದು ಹದಿನೆಂಟರಿಂದ ಇಪ್ಪತ್ತೆಂಟು ವರ್ಷ ವೈವತ್ತಿ ಕೊಡ್ತಾರೆ ಸೊ ಆನ್ಲೈನು ಮತ್ತು ಸ್ಟೆನೋ ಅಥವಾ ಟೈಪಿಂಗ್ ಟೆಸ್ಟ್ ಅನ್ನ ಕೊಡ್ತಾರೆ ಅಂತ ಹೇಳಿ ಹೇಳಬಹುದಾಗಿದೆ ಮತ್ತು ನೋಡಿ ಜೂನಿಯರ್ ಆಫೀಸ್ ಅಸಿಸ್ಟೆಂಟ್ಗೆ ಕರಿತಾ ಇರುವಂಥದ್ದು ಇಪ್ಪತ್ತೊಂದರಿಂದ ಇಪ್ಪತ್ತೇಳು ಸಾವಿರ ಕೊಡ್ತಾಯಿದ್ದಾರೆ ಮತ್ತು ನೋಡಿ ಇಲ್ಲಿ ಆರ್ ಆರ್ ಪೋಸ್ಟ್ ಇದೆ ಅಂತ ಹೇಳಬಹುದು ಇದುಷ್ಟೇ ಗ್ರಾಜ್ಯುಯೇಟನ್ ಎನಿ ಡಿಸಿಪ್ಲಿನೂ ಐವತ್ತೈದು ಪರ್ಸೆಂಟ್ ಮಾರ್ಕ್ಸ್ ಇರಬೇಕು ಟೈಪಿಂಗ್ ಬರಬೇಕು ಅಂತ ಕೇಳಿದರೆ ಕಂಪ್ಯೂಟರ್ ಟೈಪಿಂಗು ನೋಡಿ ಎಷ್ಟು ಸ್ಪೀಡ್ ಇರಬೇಕು ಅಂತ ಹೇಳಿ ಹೇಳಿಕೊಂಡಿದ್ದಾರೆ ಸೊ ಇಂಗ್ಲೀಷಲ್ಲಿ ಕೂಡ ನೀವು ಟೈಪ್ ಮಾಡಬೇಕು ಅಥವಾ ಹಿಂದಿ ಅಂತ ಕೊಡ್ತಾರೆ ಸೊ ಇಂಗ್ಲೀಷಲ್ಲಿ ಖಂಡಿತವಾಗಿ ಟೈಪ್ ಮಾಡಬಹುದು ಅಂತ ಹೇಳಿ ಹೇಳಬಹುದಾಗಿದೆ ಇದು ಕ್ವಚ್ನೆ ಆನ್ಲೈನ್ ಎಕ್ಸಾಮಿನೇಷನ್ ಇರುತ್ತೆ ಟೈಪಿಂಗ್ ಇರುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ ಮತ್ತು ನೋಡಿ ಜೂನಿಯರ್ ಟೆಕ್ನಿಷಿಯನ್ನು ಪ್ರಿಂಟಿಂಗ್ ಅಂತ ಹೇಳಿ ಕರೆದ್ರೆ ಸೊ ಯಾರು ಐ ಟಿ ಐ ಮಾಡಿದ್ರೆ ಫುಲ್ ಟೈಮ್ ಐ ಟಿ ಐ ಸರ್ಟಿಫಿಕೇಟ್ ಅಲ್ಲಿ ಪ್ರಿಂಟಿಂಗಲ್ಲಿ ಟ್ರೇಡಲ್ಲಿ ಸೊ ಖಂಡಿತವಾಗ್ಲಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ನೋಡಿ ಫುಲ್ ಟೈಮ್ ಸೊ ಹಲವಾರು ಇಲ್ಲಿ ಐ ಟಿ ಐ ಸರ್ಟಿಫಿಕೇಟ್ನ ಕೇಳಿರುವಂಥದ್ದು ಇದರಲ್ಲಿ ಯಾವುದೇ ಒಂದು ಐ ಟಿ ಐ ಸರ್ಟಿಫಿಕೇಟ್ ಇತ್ತು ಅಂದರೆ ಖಂಡಿತವಾಗಿ ಅಪ್ಲೈ ಮಾಡಬಹುದು ನೂರ ನಾಲ್ಕು ಪೋಸ್ಟ್ ಗಳಿವೆ ನೋಡಿ ತುಂಬಾ ಚೆನ್ನಾಗಿದೆ ವೇತನ ಶ್ರೇಣಿ ಹದಿನೆಂಟರಿಂದ ಅರವತ್ತೇಳು ಸಾವಿರ ರೂಪಾಯಿ ಕೊಡ್ತಾರೆ ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ವೈಮಯತಿನ ಕೊಡ್ತಾರೆ ಆನ್ಲೈನ್ ಎಕ್ಸಾಮಿನೇಷನ್ ಇರುತ್ತೆ ಅಂತ ಹೇಳಬಹುದಾಗಿದೆ ಇದು ಚೆನ್ನಾಗಿ ಜೂನಿಯರ್ ಟೆಕ್ನಿಷಿಯನ್ ಕರೆದಿದ್ದಾರೆ ಹದಿನೆಂಟರಿಂದ ಅರವತ್ತೇಳು ಸಾವಿರ ರೂಪಾಯಿ ಕೊಡ್ತಾರೆ ನೋಡಿ ಇದು ಐ ಟಿ ಐ ಎಲ್ಲಾದರೂ ಕೇಳಿದರೆ ಮೆಕ್ಯಾನಿಕಲ್ ಕೇಳಿದರೆ ಏರ್ ಕಂಡೀಷನಿಂಗ್ ಕೇಳಿದಾರೆ ಎಲೆಕ್ಟ್ರಿಕಲ್ ಕೇಳಿದಾರೆ ಸೊ ಎಲೆಕ್ಟ್ರಾನಿಕ್ಸ್ ಕೇಳಿದಾರೆ ಸೊ ಈ ರೀತಿಯಾಗಿ ಎಲ್ಲ ಅದರಲ್ಲೂ ಕೇಳಿರುವಂಥದ್ದು ಸೊ ಐ ಟಿ ಐ ಸರ್ಟಿಫಿಕೇಟ್ ಇರೋರು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡ್ಬೋದು ನೋಡಿ ಇಲ್ಲಿ ಐ ಟಿ ಐ ಸರ್ಟಿಫಿಕೇಟ್ ಇನ್ ಮೆಕ್ಯಾನಿಕಲ್ ಟ್ರೇಡ್ ಅಲಾಂಗ್ ವಿತ್ ಒನ್ ಇಯರ್ ಎನ್ ಎ ಸಿ ಸರ್ಟಿಫಿಕೇಟ್ ಅಂತ ಹೇಳಿ ಕೇಳಿದರೆ ಸೊ ಒನ್ ಇಯರ್ ಎನ್ ಎಸ್ ಸಿ ಸರ್ಟಿಫಿಕೇಟ್ ಕೂಡ ಇರಬೇಕು ಫ್ರಮ್ ಎನ್ ಸಿ ವಿ ಅಂತ ಹೇಳಿ ಇಲ್ಲಿ ಕೇಳಿರುವಂಥದ್ದು ಸೊ ಖಂಡಿತವಾಗ್ಲೂ ಸೊ ಯಾರು ಐ ಟಿ ಐ ಸರ್ಟಿಫಿಕೇಟ್ ಮಾಡ್ಕೊಂಡಿರೋ ಎನ್ ಎ ಸಿ ಸರ್ಟಿಫಿಕೇಟ್ ಇದೆ ಸೊ ಒಂದು ವರ್ಷದ ಖಂಡ ಖಂಡಿತವಾಗ್ಲೂ ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದು ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ವೈಮತಿ ಕೊಡಿದರೆ ಸೊ ಆನ್ಲೈನ್ ಎಕ್ಸಾಮಿನೇಷನ್ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು ಮತ್ತು ಇದೇ ರೀತಿಯಾಗಿ ನೋಡಿ ಸ್ಕಿಲ್ ಟೆಸ್ಟ್ ಅಂತ ಹೇಳಿ ಕೊಡ್ತಾರೆ ಸೊ ಅಂತಂದ್ರೆ ಈ ಟೈಪಿಂಗ್ ಟೆಸ್ಟ್ ಎಲ್ಲ ಇರುವಂತದ್ದು ಸೊ ಏನು ಸ್ಪೆಸಿಫಿಕ್ ಜಾಬ್ಸ್ಗೆ ಅಂತಂದ್ರೆ ಈ ಒಂದು ಡಿಗ್ರಿ ಟೈಪಿಂಗ್ ಡಿಗ್ರಿ ಜಾಬ್ಸ್ ಎಲ್ಲ ಇದೆಯಲ್ಲ ಅದಕ್ಕೆ ಟೈಪಿಂಗ್ ಟೆಸ್ಟ್ ಸ್ಕಿಲ್ ಟೆಸ್ಟ್ ಅಂತ ಹೇಳಿ ಕೊಡ್ತಾರೆ ಅಂತ ಹೇಳಿ ಹೇಳಬಹುದಾಗಿದೆ ಸೊ ಆನ್ಲೈನ್ ಅಪ್ಲಿಕೇಶನ್ ಆಲ್ರೆಡಿ ನಾಲ್ಕನೇ ತಾರೀಕಿಂದ ಓಪನ್ ಆಗಿರುವಂಥದ್ದು ನೋಡಿ ಕೊನೆ ದಿನಾಂಕ ಬಂದು ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತೆರಡು ಕೊನೆಯ ದಿನಾಂಕ ಆಗಿರುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ಖಂಡಿತವಾಗ್ಲೂ ನಾಲ್ಕರಿಂದ ಇಪ್ಪತ್ತೈದವರೆಗೂ ಕೂಡ ಸೊ ನಾಲ್ಕನೇ ತಾರೀಕಿಂದ ಇಪ್ಪತ್ತನೇ ತಾರೀಕವರೆಗೂ ವರೆಗೂ ಕೂಡ ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ಓಪನ್ ಆಗಿರುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ಅನ್ನು ಫೀಸ್ ಅಷ್ಟೇ ಸೊ ಅದೇ ಒಂದು ದಿನಾಂಕದೊಳಗಡೆ ನೀವು ಕಟ್ಟಬೇಕು ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು ಸೊ ನಿಮಗೆ ಆನ್ಲೈನ್ ಟೆಸ್ಟ್ ಅಂತಂದರೆ ಫೆಬ್ರವರಿ ಮಾರ್ಚ್ ಸಮಯದಲ್ಲಿ ಇರುತ್ತೆ ಅಂತ ಹೇಳಿ ಇಲ್ಲಿ ಆಗಿ ಮೆನ್ಷನ್ ಇರುವಂಥದ್ದು ನೋಡಿ ಈ ಒಂದು ವೆಬ್ಸೈಟ್ಗೆ ಬಂದು ನೀವು ಒಂದು ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳಬಹುದಾಗಿದೆ ಸೊ ಎಲ್ಲ ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನೋಡಿದ್ದೀನಿ ಖಂಡಿತವಾಗ್ಲಾಗ್ಲಾಗ್ಲಾಗ್ಲೂ ಬಾಕ್ಸ್ ಹೋಗಿ ಒಂದು ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಬೋದು ಅಂತ ಹೇಳಿ ಹೇಳ್ಬೋದಾಗಿದೆ ನೋಡಿ ವಯೋಮಿತಿಗಳನ್ನ ಖಂಡಿತ ರಿಲ್ಯಾಕ್ಸೇಷನ್ ಇದೆ ಇರುತ್ತೆ ಐದು ವರ್ಷ ಎಸ್ ಸಿ ಎಷ್ಟು ಮೂರು ವರ್ಷ ಓಬಿಸಿ ಅವರಿಗೆ ಇರುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ಖಂಡಿತವಾಗ್ಲೂ ಸೊ ಇಂಟ್ರೆಸ್ಟ್ ಇರುವಂಥವ್ರು ಈ ತರ ಹುದ್ದೆಗಳಿಗೆ ನೀವು ಪ್ರಯತ್ನ ಪಡಿ ಅಂತ ಹೇಳಿ ಹೇಳ್ಬೋದಾಗಿದೆ ಮತ್ತು ನೋಡಿ ಫೀಸ್ಗೆ ಅಂತಂದರೆ ಎಕ್ಸಾಮಿನೇಷನ್ ಫೀಸು ಆರುನೂರು ರೂಪಾಯಿ ಫೀಸ್ ಅಂತ ಇದೆ ನಾನ್ ಅನ್ ಅನ್ರಿಸರ್ವ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಮತ್ತು ಅವರಿಗೆ ಆರುನೂರು ರೂಪಾಯಿ ಇರುತ್ತೆ ಎಸ್ ಸಿ ಎಸ್ ಟಿ ಮತ್ತು ಫಿಸಿಕಲಿ ಚಾಲೆಂಜ್ಡ್ ಅವರಿಗೆ ಸೊ ಇನ್ನೂರು ರೂಪಾಯಿ ಫೀಸು ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ ಸೊ ಖಂಡಿತವಾಗ್ಲೂ ಈ ಒಂದು ಫೀಸನ್ನು ನೀವು ನೋಡ್ಕೊಳ್ಳಿ ಈ ಇಂಪಾರ್ಟೆಂಟು ಅಂತ ಹೇಳಿ ಹೇಳೋದಾಗಿದೆ ನೆಕ್ಸ್ಟ್ ಸೆಲೆಕ್ಷನ್ ಪ್ರೊಸೀಜರ್ ಕೂಡ ಕೊಟ್ಬಿಟ್ಟಿದ್ದಾರೆ ಸೆಲೆಕ್ಷನ್ ಪ್ರೊಸೀಜರ್ ಆಲ್ರೆಡಿ ಹೇಳಿದಂಗೆ ಆನ್ಲೈನ್ ಟೆಸ್ಟ್ ಇರುತ್ತೆ ನೋಡಿ ಬೇರೆ ಬೇರೆ ಟೆಸ್ಟ್ಗೆ ಬೇರೆ ಬೇರೆ ಒಂದು ಪೋ ಪೋಸ್ಟ್ಗೆ ಸೊ ಬೇರೆ ಬೇರೆ ರೀತಿಯಾದಂಥ ಒಂದು ಟೆಸ್ಟ್ಗಳನ್ನ ಇಲ್ಲಿ ಕೊಟ್ಟಿರುವಂತದ್ದು ಇಲ್ಲಿ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಸೊ ಖಂಡಿತವಾಗ್ಲೂ ಈ ಡಿಗ್ರಿ ಆಗಿರೋರಿಗೆ ನೋಡೋಣ ಸೊ ಯಾವ ಥರ ಟೆಸ್ಟ್ ಕೊಡ್ತಾರೆ ಅಂತ ಹೇಳಿ ನೋಡಿ ಡಿಗ್ರಿ ಆಗಿರೋರ್ಗಿಂತ ಟೆಸ್ಟ್ಗಳು ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಇದು ಅವ್ರಿಗೆ ನೂರ ಅರವತ್ ಮಾರ್ಕ್ಸ್ಗೆ ಇರುತ್ತೆ ಸೊ ನೂರ ಇಪ್ಪತ್ತು ನಿಮಿಷಗಳಾಗ ಟೆಸ್ಟ್ ಇರುವಂತ ಹೇಳಬಹುದಾಗಿದೆ ಜನರಲ್ ಅವೇರ್ನೆಸ್ಸು ಇಂಗ್ಲೀಷು ಲೋಕಲ್ ಲಾಜಿಕಲ್ ಸಾರಿ ಲಾಜಿಕಲ್ ರೀಸನಿಂಗ್ ಕ್ವಾಂಟಿಟಿ ಆಫ್ ಈ ರೀತಿಯಾಗಿ ಇರುವಂತ ಹೇಳುವುದಾಗಿದೆ ಟೆಸ್ಟ್ ಸೊ ಇದೇ ರೀತಿಯಾಗಿ ಎನಿ ಡಿಗ್ರಿ ಜೂನಿಯರ್ ಆಫೀಸ್ ಅಸಿಸ್ಟೆಂಟ್ ಕೂಡ ಕರೆದಿರುವಂಥದ್ದು ಇವ್ರಿಗೂ ಅಷ್ಟೇ ಸೇಮ್ ಸಿಲೆಬಸ್ ಇರುತ್ತೆ ಸೊ ಸೇಮ್ ಸಮಯವನ್ನು ಇಲ್ಲಿ ಕೊಟ್ಟಿರುವಂಥದ್ದು ಅಂತ ಹೇಳಿ ಹೇಳಬಹುದಾಗಿದೆ ಜೊತೆಗೆ ನೋಡಿ ಒಂದು ಡಿಗ್ರಿಗಳ ಜೊತೆಗೆ ಟೈಪಿಂಗ್ ಟೆಸ್ಟ್ ಕೂಡ ಇರುತ್ತೆ ಅಂತ ಹೇಳಿ ನಿಮಗೆ ಗೊತ್ತಿರಬೇಕಾಗುತ್ತೆ ನೋಡಿ ಇಂಗ್ಲೀಷ್ ಅಥವಾ ಹಿಂದಿ ಸೊ ಇಂಗ್ಲೀಷ್ ಅಥವಾ ಹಿಂದಿಲಿ ಟೈಪಿಂಗ್ ಟೆಸ್ಟ್ ಕೂಡ ಇರುತ್ತೆ ಸೊ ಒಂದು ಫೈನಲ್ ಸೆಲೆಕ್ಷನ್ ಯಾವ ರೀತಿಯಾಗಿ ಅಂತ ಮೆರಿಟ್ ಬೇಸಿಸ್ ಮೇಲೆ ಬರುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ ಇದೇ ರೀತಿಯಾಗಿ ಜೂನಿಯರ್ ಟೆಕ್ನಿಷಿಯನ್ಸ್ಗೂ ಕೂಡ ಅಷ್ಟೇ ಸೇಮ್ ಆ ರೀತಿಯಾದಂಥ ಒಂದು ಟೆಸ್ಟ್ ಗಳು ಇರ್ತವೆ ಟೆಕ್ನಿಷಿಯನ್ ಅಂದರೆ ಐ ಟಿ ಐ ಮಾಡಿರೋರು ಸೊ ಅವರಿಗೆ ಒಂದು ಟೆಸ್ಟ್ ಅಂತ ಹೇಳಬಹುದಾಗಿದೆ ನೋಡಿ ಅವರಿಗೆ ನೂರ ಇಪ್ಪತ್ತು ಮಾರ್ಕ್ಸ್ಗೆ ಮಾಡ್ತಾರೆ ಅಂತ ಹೇಳಬಹುದಾಗಿದೆ ಐ ಟಿ ಐ ಅವರಿಗೆ ಐ ಟಿ ಐ ಅವರಿಗೆ ನೂರ ಇಪ್ಪತ್ತು ಮಾರ್ಕ್ಸ್ಗೆ ಕಂಡಕ್ಟ್ ಮಾಡುವಂಥದ್ದು ಸೊ ಅವ್ರಿಗೆ ಸೇಮ್ ಸಿಲೆಬಸ್ ಇರುವಂಥ ಹೇಳಿ ಹೇಳ್ಬೋದಾಗಿದೆ ಬಟ್ ಮಾರ್ಕ್ಸ್ ಮಾತ್ರ ಕಮ್ಮಿ ಆಗಿ ಬರುತ್ತೆ ಈ ಒಂದು ಲೆವೆಲ್ ಮೇಲೆ ಕಡಿಮೆ ಆಗ್ತಾ ಬರುತ್ತೆ ಅಂತ ಹೇಳಬಹುದಾಗಿದೆ ಸೊ ಈ ಒಂದು ನೋಟಿಫಿಕೇಶನ್ ನೀವು ಮಾಡಿಕೊಂಡು ನೀವೊಂದ್ಸರಿ ಸಿಲೆಬಸ್ ನೋಡ್ಕೋಬಹುದು ಇಂಟ್ರೆಸ್ಟ್ ಇರುವಂಥದ್ದು ಅಂತ ಹೇಳಿ ಹೇಳ್ಬೋದಾಗಿದೆ ಮತ್ತೆ ಆಡಳಿತ ಕ್ವಾಲಿಫೈಂಗ್ ಮಾರ್ಕ್ಸ್ ಅನ್ನ ಕೂಡ ಕೊಟ್ಬಿಟ್ಟಿದ್ದಾರೆ ಅಂಡ್ರೆಸರ್ಡ್ ಮತ್ತೆ ಎಕಾನಾಮಿಕರ್ ಸೆಕ್ಷನ್ ಐವತ್ತೈದು ಪರ್ಸೆಂಟ್ ತೆಗಿಬೇಕು ಅವರಿಗೆ ಐವತ್ತು ಪರ್ಸೆಂಟ್ ಎಸ್ ಎಸ್ ಟ್ಯಾಟಗರಿಗೆ ಫಾರ್ಟಿ ಫೈವ್ ಪರ್ಸೆಂಟ್ ಸೊ ಮಿನಿಮಮ್ ಕ್ವಾಲಿಫೈಂಗ್ ಮಾರ್ಕ್ಸ್ ಅಂತ ಹೇಳಿ ಹೇಳಬಹುದಾಗಿದೆ ಸೊ ಇವಾಲಿಫೈಂಗ್ ಮಾರ್ಕ್ಸ್ ಆಗಿರುತ್ತೆ ಅಂತ ಹೇಳಿ ಕೊಟ್ಟಿರುವಂತಹುದು ಮತ್ತು ಈ ಒಂದು ಟೆಸ್ಟ್ಗಳಿಗೆ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ ಅಂತ ಹೇಳಿ ಕ್ಲಿಯರಾಗಿ ಮೆನ್ಷನ್ ಮಾಡ್ಬಿಡ್ತಾರೆ ಮತ್ತು ಎಲ್ಲೆಲ್ಲಿ ಟೈಪಿಂಗ್ ಸ್ಕಿಲ್ ಟೆಸ್ಟ್ ಇರುತ್ತೆ ಆನ್ಲೈನ್ ಎಕ್ಸಾಮಿನೇಷನ್ ಇರುತ್ತೆ ಅಂತ ಆ ಪ್ರಶ್ನೆಗಳು ಕೇಳಿದ್ರೆ ನೋಡಿ ಈ ಒಂದು ಇರುತ್ತೆ ನಾಸಿಕ್ಕು ಮಹಾರಾಷ್ಟ್ರ ಮುಂಬೈ ಮಹಾರಾಷ್ಟ್ರ ಕೋಲ್ಕತ್ತಾದಲ್ಲಿ ವೆಸ್ಟ್ ಬೆಂಗಾಲು ಮತ್ತು ಹೈದರಾಬಾದಲ್ಲಿ ಕೂಡ ಇದೆ ಡೆಲ್ಲಿ ಇದೆ ಮತ್ತು ಭೂಪಾಲಲ್ಲಿದೆ ಸೊ ಯಾವುದೇ ಒಂದು ಸ ಅಪ್ಲಿಕೇಶನ್ ಶುಡ್ ಸೆಲೆಕ್ಟ್ ಎನಿ ಒನ್ ಸೆಂಟರ್ ಅಂತ ಹೇಳಿ ಕೇಳಿದರೆ ಸೊ ಖಂಡಿತವಾಗ್ಲೂ ಸೊ ಈ ಒಂದು ಸ್ಥ ಸ್ಥಳಗಳಲ್ಲಿ ಎಕ್ಸಾಮ್ ನಡೆಯುವಂಥದ್ದು ಸೊ ನೀವು ಹೈದರಾಬಾದ್ ಅಥವಾ ಈ ಒಂದು ಹತ್ತಿರದಲ್ಲಿ ಮಹಾರಾಷ್ಟ್ರ ಯಾವುದು ಬೇಕಾನು ನೀವು ಚೂಸ್ ಮಾಡಿಕೊಂಡು ಸೊ ಎಕ್ಸಾಮಿನೇಷನ್ ಸೆಂಟ್ರಿಗೆ ಹೋಗಿ ಅಟೆಂಡ್ ಮಾಡ್ಬೋದು ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು ಸೊ ಸೇರ್ಕೊಂಡಿದ್ದು ಮೊದಲನೇ ವರ್ಷಕ್ಕೆ ನೋಡಿ ಪ್ರೊಬೇಷನ್ ಫಾರ್ ಒನ್ ಪೀರಿಯಡ್ ಅಂತ ಹೇಳಿ ಕೇಳಿದರೆ ಸೊ ಖಂಡಿತವಾಗ್ಲೂ ಪ್ರೊಬೇಷನ್ ಪೀರಿಯಡ್ ಇವಾಗ ಯಾವುದೋ ಒಂದು ಕೆಲಸಕ್ಕೆ ಸೇರ್ಕೊಂಡು ಕೂಡ ಸೊ ಮಿನಿಮಮ್ ಒಂದು ವರ್ಷ ಪ್ರೊಬೇಷನರಿ ಪೀರಿಡ್ ಪೀರಿಯಡ್ ಇರುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ಖಂಡಿತವಾಗ್ಲೂ ಆ ಪ್ರೊಬೇಷನರಿ ಪೀರಿಯಡ್ ಅಲ್ಲಿ ಚೆನ್ನಾಗಿ ಮಾಡಿದ್ರೆ ಪ ತುಂಬಾ ಚೆನ್ನಾಗಿ ಪರ್ಮನೆಂಟ್ ಮಾಡ್ತಾರೆ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು ಸೊ ಡಾಕ್ಯುಮೆಂಟ್ಸ್ ಗಳು ಏನೇನು ಹೇಳಿ ಕ್ಲಿಯರ್ ಆಗಿ ಕೊಟ್ಬಿಟ್ಟಿದ್ದಾರೆ ಫೋಟೋಗ್ರಾಫ್ಸ್ ಸಿಗ್ನೇಚರು ಎಲ್ಲ ಫೈಲ್ ಟೈಪ್ ಎಷ್ಟು ಸೈಜ್ ಇರಬೇಕು ಅಂತ ಹೇಳಿ ಎಲ್ಲ ಕೊಟ್ಬಿಟ್ಟಿರುವಂತದ್ದು ಫೈಲ್ ಸೈಜ್ ಕೂಡ ಕೊಟ್ಟಿದ್ದಾರೆ ಫೈಲ್ ಟೈಪ್ ಕೂಡ ಮತ್ತೆ ಸಿಗ್ನೇಚರ್ ಬ್ಲಾಕ್ ಇಂಕ್ ಕಲ್ ಇರಬೇಕು ಅಂತ ಹೇಳಿ ಕೊಟ್ಟಂತ ಸೊ ಈ ಅಂತ ನೀವು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡು ಸೊ ಈ ಒಂದು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು ಅಂತ ಹೇಳಿ ಹೇಳಬಹುದಾಗಿದೆ ಸೊ ನೋಡಿ ಹೇಗೆ ಅಪ್ಲೈ ಮಾಡೋದು ಅಂತಂದ್ರೆ ನಾನು ಇವಾಗ ಆ ಒಂದು ನಲ್ಲಿ ಇದ್ದೀನಿ ಸೊ ಖಂಡಿತವಾಗ್ಲೂ ನೀವು ಒಂದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿದ್ದೀನಿ ಇಲ್ಲಿ ಬಂದ್ಬಿಟ್ಟು ನೀವು ನೋಡಿ ವ್ಯವ ಡೀಟೇಲ್ಸ್ ಅಂತ ಹೇಳಿ ಕೊಟ್ಟರೆ ನಿಮಗೆ ನೋಟಿಫಿಕೇಶನ್ ಸಿಗುವಂಥದ್ದು ಕ್ಲಿಕ್ ಕೇರ್ ಟು ಅಪ್ಲೈ ಅಂತ ಹೇಳಿ ಇದೆ ಸೊ ಇದನ್ನ ನೀವು ಕ್ಲಿಕ್ ಮಾಡಿದಾಗ ಖಂಡಿತವಾಗ್ಲೂ ನೀವು ಈ ಒಂದು ಹುದ್ದೆಗಳಿಗೆ ನೀವು ಅಪ್ಲೈ ಮಾಡ್ಬೋದು ಅಂತ ಹೇಳಿ ಹೇಳಬಹುದಾಗಿದೆ ಸೊ ನೋಡಿ ಈ ರೀತಿಯಾಗಿ ಬರುವಂಥದ್ದು ಸೊ ಎಲ್ಲ ಕೊಟ್ಬಿಟ್ಟಿದ್ದಾರೆ ಸೊ ಯಾವಾಗ ಲಾಸ್ಟ್ ಡೇಟ್ ಅಂತ ಹೇಳಿ ಇಲ್ಲಿ ಬಂದು ನೀವು ರಿಜಿಸ್ಟರ್ ಮಾಡಿಕೊಂಡು ಸೊ ಸಬ್ಮಿಟ್ ಮಾಡಿ ಈ ಒಂದು ಹುದ್ದೆಗಳಿಗೆ ನೀವು ಅಪ್ಲೈ ಮಾಡ್ಕೊಬೋದು ಸೊ ಹೊಸ ರಿಜಿಸ್ಟ್ರೇಷನ್ ಆದರೆ ಖಂಡಿತವಾಗ್ಲೂ ಇಲ್ಲಿ ಹೊಸ ಹೊಸದಾಗಿ ನೀವು ರಿಜಿಸ್ಟರ್ ಮಾಡಿಕೊಂಡು ಈ ಒಂದು ಹುದ್ದೆಗೆ ಅಪ್ಲೈ ಮಾಡಬೇಕು ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ಫ್ರೆಂಡ್ಸ್ ಎಲ್ಲ ಇನ್ಫಾರ್ಮೇಶನ್ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮ್ಮ ನಿಮ್ ಆಗ್ಬೋದು ಅವ್ರಿಗೆ ಇಂಟ್ರೆಸ್ಟ್ ಇರ್ಬೋದು ಖಂಡಿತವಾಗ್ಲೂ ವೀಡಿಯೋಗಳನ್ನ ಶೇರ್ ಮಾಡ್ತಾರೆ ಸೊ ಎಲ್ಲರೂ ಒಳ್ಳೇದಾಗಲಿ ಥ್ಯಾಂಕ್ ಯು ವೆರಿ ಮಚ್ ಬಾಯ್